ದಿನಗಳೇ ನಮ್ಮಮ್ಮ ನಾನು ಎಸ್ ಎಲ್ ಸಿ ಇದ್ದಾಗ ಪದೇ ಪದೇ ಓದು 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 ಅಂತ ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತಿದ್ದಾರೆ. ಆ ಹಿಂಸೆ ತಳಾಕಾಗಲಾರ್ದ ನಾ ಮನೆ ಬಿಟ್ಟು ಓಡಿ ಹೋಗಿ 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 ಕೊನೆ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಜಸ್ಟ್ ಪಾಸ್ ಆದೆ. ಇನ್ನೇನು ಡುಮ್ಕಿ ಹೊಡಿಬೇಕು 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 ಅನ್ನೋದ್ರಾಗ ಅವ್ರು ಎತ್ತಿ ಹಾಕ್ಬಿಟ್ರೆ ನನ್ನ. ಸೊ ನನಗೆ ಈಗ ರಿಕಾಲ್ ಆಗಕತ್ತೈತ್ರಿಪ್ಪ, ಯಾಕೆ ನಾನು ಅವಾಗ ಓದಿಲ್ಲ. ಏನ್ರಿ ಅಪ್ಪ ಬಾಲಕ, ಬಾ 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 ಅಲ್ರಿ, 625 ಮಾರ್ಕ್ಸ್ಗೆ ಕರೆಕ್ಟಾಗಿ 625 ಮಾರ್ಕ್ಸ್ ತೊಗೊಂಬಿಟ್ಟನಂತಲ್ರಿಪ್ಪ, ಏನು ಸಾಧನೆ ರೀಪ ಇದು. ಅಲ್ರಿ, ಸರ್ಕಾರದ ಭರ್ಜರಿ ಲೋಡ್ ಶೆಡ್ಡಿಂಗ್ನಲ್ಲೂ ಓದೇವನು ಇಷ್ಟೊಂದು ಭರ್ಜರಿ ಮಾರ್ಕ್ಸ್ ತೆಗೆದನಲ್ಲ, ನಿಜಕ್ಕೂ ಇದು ದೊಡ್ಡ ಸಾಧನೆ. ಮೈ ಸುಡಂಥ ಬಿಸಿಲಿನಾಗನ ಇಷ್ಟು ಕೂಲಾಗಿ ಓದಿ ಇಷ್ಟೊಂದು ಮಾರ್ಕ್ಸ್ ತೆಗೆದನಂದ್ರೆ ಇದು ಗ್ರೇಟ್ ಬಿಡ್ರಿಪ್ಪ. ಸೊ ಒಮ್ಮೆ ಆ ಸಾಧಕನನ್ನು ನಾವು ಮಾತಾಡ್ಸ್ಕೊಂಬರನ್ನು ಬರ್ರಿಪ್ಪ. ಅಣ್ಣ ನಮಸ್ಕಾರಪ್ಪ. ಅಣ್ಣ, ನಿನ್ನ ಪಾದ ಜೆರಾಕ್ಸ್ ಕೊಟ್ಬಿಡಪ್ಪ, ನಾವು ಇಟ್ಕೊಂಬಿಡ್ತೇವೆ ಪರ್ಮನೆಂಟಾಗಿ. ಏನಪ್ಪ ನಿನ್ನ ಸಾಧನೆ, ನೀ ನೋಡಕ್ಕೆ ಇಷ್ಟು ಸೀದಾ ಸಾದಾ ಇದೆಯಾ, ಆದರೆ ನಿನ್ನ ಮಾರ್ಕ್ಸ್ ಏನಪ್ಪ ಅಷ್ಟು ನಿನ್ನನ್ನು ಶ್ರೀಮಂತನನ್ನಾಗಿ ಮಾಡಿಬಿಟ್ವು. ಅಪ್ಪ ಗುರುವೇ, ನಿನಗೆ 625 ಮಾರ್ಕ್ಸ್ ಬೀಳ್ತಾವ ಅಂತ ನೀನಾದರೂ ಅಂದ್ಕೊಂಡಿದ್ದೇನಪ್ಪ? ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೇ, ಅದು ಹೆಂಗ್ರಿ ಅನ್ಕೊಳಕ್ಕಾಕೈತಿ, ಅನ್ಕೊಳಕ್ಕಾಗಲ್ಲ. ಅದು ಮತ್ತೆ ಎಷ್ಟು ಬೀಳ್ತೈತೆ ಅಂತ ಅನ್ಕೊಂಡಿದ್ದಿಪ್ಪ? ಮೋಸ್ಟ್ಲಿ 618-620 ಬರುತ್ತೆ ಅನ್ಕೊಂಡಿದ್ದೆ, ಆದರೆ 625 ಬರುತ್ತೆ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಒಂದು ಕೆಲಸ ಮಾಡಪ್ಪ, ನೀನು ಅನ್ಕೊಂಡಷ್ಟು 625 ಮಾರ್ಕ್ಸ್ ನೀನು ಇಟ್ಕೊಂಬಿಡು, ಉಳಿದಿರೋ 5 ನನಗೆ ಕೊಟ್ಬಿಡು. ನಮ್ಮ ಅತ್ತೆ ಮಗಳು ಒಂದು ಸಬ್ಜೆಕ್ಟಲ್ಲೇ 5 ಮಾರ್ಕ್ಸ್ ಕಮ್ಮಿಯಿಂದ ಫೇಲ್ ಆಗಿಬಿಟ್ಟಾಳೆ, ಅವಳಿಗೆ ಕೊಟ್ಟು ಪಾಸ್ ಮಾಡ್ತೀನಿ, ಕೊಟ್ಬಿಡಪ್ಪ. ಹೋಗ್ಲಿ, ಇಷ್ಟೊಂದು ಮಾರ್ಕ್ಸ್ ನಿನಗೆ ಹೆಂಗೆ ಬಂದವು ಅಂತ. ದೇವ್ರ ದಯಿಂದನೇ ಇಷ್ಟು ಬಂದಿರೋದು. ಅಲ್ಲ, ಇವನು ಆ ಕಳ್ಳ ದೇವರು ನಿನಗೊಬ್ಬನಿಗೆ ಯಾಕೆ ದಯೆ ತೋರಿಸಿದ, ಎಲ್ಲ ಮಕ್ಕಳಿಗೂ ಯಾಕೆ ದಯೆ ತೋರಿಸ್ಲಿಲ್ಲ? ಯಾಕಂದ್ರೆ ಇದು ದೇವ್ರ ದಯೆ ಒಂದು ಕಡೆ ಇರ್ಬೋದು, ಅದಕ್ಕಿಂತ ಹೆಚ್ಚಿಗೆ ನಿನ್ನ ಸಾಧನೆ ಐತಪ್ಪ, ಅದಕ್ಕೆ ಮೆಚ್ಚಬೇಕು. ಹ್ಞೂ, ಇರೋ ಬರೋ ಮಾರ್ಕ್ಸ್ ಎಲ್ಲ ನೀನು ಬಾಚ್ಕೊಂಬಿಟ್ಟಿಪ್ಪ, ಈ ಖುಷಿ ಆಗೈತೋ ಅಥವಾ ಇನ್ನೊಂದಿಷ್ಟು ಮಾರ್ಕ್ಸ್ ಎಕ್ಸ್ಟ್ರಾ ಬರ್ಬೇಕು ಏನಾದರೂ ಫೀಲ್ ಗಿಲಾಗೈತ? ತುಂಬ ಖುಷಿ ಆಗ್ತದೆ. ಇಷ್ಟು ನಮ್ಮ ಜಿಲ್ಲೆಗೆ, ನಮ್ಮ ಶಾಲೆಗೆ, ನಮ್ಮ ಪೇರೆಂಟ್ಸಿಗೆ ತುಂಬ ಪ್ರೌಡ್ ಮಾಡಿದ್ದೀನಿ ನಾನು. ಐ ತಿಂಕ್ ಅವ್ನು ಮರೆಯಲ್ಲ ಇಷ್ಟು ಸಂತೋಷ ಅನ್ಕೊಂತೀನಿ. ಹ್ಞೂ, ಅದು ಹೆಂಗಪ್ಪ ಮರಿತೀನಿ, ನೀನು ಜೀವನ ಪೂರ್ತಿ ಸಂತೋಷ ಪಡೋಷ್ಟು ಇವತ್ತೇ ತೊಗೊಂಬಿಟ್ಟು ಎಲ್ಲದು. ಖುಷಿ ಪಡಪ್ಪ, ಖುಷಿ ಪಡು. ಅಲ್ಲಪ್ಪ, ನೀನು ಇಷ್ಟೊಂದು ಮಾರ್ಕ್ಸ್ ತಗೊಳಕ್ಕೆ ನೀನು ಹೆಂಗೆ ಓದ್ಕೊಂಡು ಹೆಂಗೆ ಪ್ರಿಪೇರ್ ಆಗಿದ್ದೆ ಅಂತ ಸ್ವಲ್ಪ ಹೇಳಪ್ಪ. ಆ ಥರ ಸೆಲ್ಫ್ ಸ್ಟಡಿ ಮಾಡಿದ್ದೆ, ಟ್ಯೂಷನಿಗೆ ಹೋಗಿರಲಿಲ್ಲ. ಆಮೇಲೆ ದಿನಕ್ಕೆ 5-6 ಗಂಟೆ ಓದಿ ಕೂಲ್ ಪ್ಲೇಸಿಗೆ ಕುತ್ಕೊಂಡು ಓದ್ತಿದ್ದೆ. ಆಮೇಲೆ ಟೆನ್ಷನ್ ತೊಗೊಂತಾನೆ ಇಲ್ಲ. ಹಾಂ, ಅದಕ್ಕೆ ನೀನು ಫಸ್ಟ್ ಬಂದಿರೋದು ನಾನು ಅಂದ್ಕೊಂಡೆ. ನಮ್ಮಮ್ಮ ಏನು ಮಾಡಿಬಿಟ್ರು, ಫೋರ್ಸ್ ಮಾಡಿ ನಂಗೆ ಟ್ಯೂಷನ್ಗೆ ಹಾಕ್ಬಿಟ್ರಪ್ಪ, ಇಲ್ಲಾಂದ್ರೆ ನಾನು ಅವಾಗ ಫಸ್ಟ್ ಬಂದುಬಿಡ್ತಿದ್ದೆ. ಆಯ್ತಪ್ಪ, ದೇವರು ನಿನಗೆ ಒಳ್ಳೇದು ಮಾಡಲಿ, ಮುಂದೆ ಚೆನ್ನಾಗಿಟ್ಟರಲಿ, ಹಿಂಗೆ ಎಲ್ಲದ್ರಾಗೂ ಹಿಂಗೆ ಮುಂದೆ ಹಾಕ ಅಂತ ಹೋಗು. ಓಕೆ. ಹಾಂ, ಇಲ್ಲಿ ನೋಡ್ರಿಪ್ಪ, ಇವ್ರಿಗೆ ಜಸ್ಟ್ 1 ಮಾರ್ಕ್ಸ್ ಮಿಸ್, 624 ಮಾರ್ಕ್ಸ್ ತೊಗೊಂಡ್ರೆ ನೋಡ್ರಿಪ್ಪ ಇವರು. ಹ್ಞೂ, ಏನು ತಮಾಷೆ ಗೊತ್ತೇನ್ರಿ, ಈ ಮಗು ಇಲ್ಲೆಷ್ಟೇ ಈಗ ನಮ್ಮ ಕ್ಯಾಮ್ರಾ ಮುಂದೆ ಹಿಂಗೆ ನಗಾಕತ್ತೈತಿ, 1 ಮಾರ್ಕ್ಸ್ ನಂದು ಎಲ್ಲಿ ಹೋತು ಅಂತ ಸಿಕ್ಕಾಬಿಟ್ಟು ಕಣ್ಣಲ್ಲಿ ನೀರು ಹಾಕಿ ಕಣ್ಣೀರೆಲ್ಲ ಕಲೆ ಆದಮೇಲೆ ಇಲ್ಲಿ ನಕ್ಕಂತ ನಮ್ಮ ಮುಂದೆ ಬಂದಾಳ ಈ ಸಾಧಕಮ್ಮ. ಹ್ಞೂ, ಸಾಧನಾ ಸರಸ್ವತಿ, ಏನು ಅನ್ನಿಸ್ತದಮ್ಮ? ತುಂಬ ಖುಷಿ ಆಗ್ತಿದೆ, ಐ ಆಮ್ ವೆರಿ ಹ್ಯಾಪಿ. ನಮ್ಮ ಪೇರೆಂಟ್ಸ್, ಟೀಚರ್ಸ್, ಎವ್ರಿ ಒನ್ ಇಸ್ ಹ್ಯಾಪಿ, ಸೊ ಆಫ್ ಕೋರ್ಸ್ ತುಂಬ ಗ್ರೇಟ್ ಫೀಲಿಂಗ್. ಓಕೆ, ಇಷ್ಟೊಂದು ಮಾರ್ಕ್ಸ್ ಅನ್ನ ಹೆಂಗೆ ತಗೊಂಡಿ ತಾಯಿ ನೀನು? ಎವ್ರಿ ನಮ್ಮ ಅಕ್ಕ ಶಿ ವಾಸ್ ದಿ ಸ್ಟೇಟ್ ಟಾಪರ್ 2008-09 ಬ್ಯಾಚ್. ಸೊ ಅವಳು ಆ ಜಾಗದಲ್ಲಿ ಇದ್ದಾಗ ಸಮ್ವೇರ್ ನನಗೂ ಅನ್ನಿಸ್ತಿತ್ತು, ಮೇ ಬಿ ನಾನು ಹಿಂಗೆ ಆಗಬೇಕು ಒಂದಿನ. ಇಟ್ ವಾಸ್ ನನಗೂ ಆ ಫೀಲಿಂಗ್ ಇತ್ತು. ಸೊ ಆಫ್ ಕೋರ್ಸ್ ನನ್ನ ಪೇರೆಂಟ್ಸ್, ನನ್ನ ಟೀಚರ್ಸ್, ಮೈ ಸಿಸ್ಟರ್, ಮೈ ಫ್ರೆಂಡ್ಸ್ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಥ್ಯಾಂಕ್ ಯು ಸೋ ಮಚ್. ಓಹೋಹೋ, ಟೋಟಲ್ ನಿಮ್ಮ ಫ್ಯಾಮಿಲಿನೇ ಟಾಪರು ಅಂತಂದ್ರಿ. ನೆಕ್ಸ್ಟ್ ಯಾರಿಪ್ಪ, ನಿಮ್ಮ ತಮ್ಮ ನಿಮ್ಮ ತಂಗಿ ಯಾರಿದ್ರು ಹೇಳ್ಬಿಡ್ರಿ, ನಾವು ಈಗ ಪ್ರಿಪೇರ್ ಆಗಿಬಿಡ್ತೇವೆ ಬೈಟ್ ತೊಗೊಳಕ್ಕೆ. ದಿನಕ್ಕೆ ಎಷ್ಟು ಗಂಟೆ ಓದ್ತಿದ್ರಮ್ಮ ನೀವು? ಹಾರ್ಸ್ ಲೆಕ್ಕ ಗೊತ್ತಿಲ್ಲ, ಬಟ್ ಇಷ್ಟು ಹಾರ್ ಅಂತ ನಾನು ನಿಜ ಓದಿಲ್ಲ. ಒಟ್ಟಿನಲ್ಲಿ ಯಾವಾಗ ಟೈಮ್ ಸಿಗ್ತೈತೆ ಅವಾಗ ಓದ್ತಿದ್ರಿ? ಯೆಸ್. ವೆರಿ ಗುಡ್. ಮುಂದೇನಾಗ್ಬೇಕು ಅನ್ಕೊಂಡಿರಿ? ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದಾ, ಆಯಿತು, ಬೇಗ ಡಾಕ್ಟರ್ ಆಗಿ ಒಳ್ಳೇದಾಗಲಿ ನಿಮಗೆ. ಹ್ಞೂ, ನಿನಗೆ ಎಷ್ಟಮ್ಮ ತಾಯಿ ಮಾರ್ಕ್ಸು? ಮಾರ್ಕ್ಸ್ ಬಂದುಬಿಟ್ಟು 625-623 ಆಗಿದೆ. ಓ, ಜಸ್ಟ್ 2 ಮಿಸ್. ಯಾಕಮ್ಮ 2 ಮಾರ್ಕ್ಸ್ ಎಲ್ಲಿ ಮಿಸ್ ಆದವು? ನನಗೆ ಇಂಗ್ಲೀಷಲ್ಲಿ 1 ಮಾರ್ಕು ಮತ್ತು ಸೈನ್ಸಲ್ಲಿ 1 ಮಾರ್ಕ್ ಹೋಗಿದೆ, ಮಿಕ್ಕಿದೆಲ್ಲ ಫುಲ್ ಮಾರ್ಕ್ಸ್ ಬಂದಿದೆ. ಓ, ಇಂಗ್ಲೀಷು ಸೈನ್ಸು ಕೈ ಕೊಡಿ ನಿಮ್ಗೆ. ಹೋಗ್ಲಿ ಬಿಡ್ರಿಪ್ಪ, ಬೇಜಾರೇನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮುಂದೇನಾಗ್ಬೇಕು ಅನ್ಕೊಂಡಿರಿ? PCMB ತೊಗೊಂಬಿಟ್ಟು ನಾನು ಮೆಡಿಕಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನ್ರಿಪ್ಪ ಇದು, ರ್ಯಾಂಕ್ ಬಂದವರೆಲ್ಲ ನಾ ಮೆಡಿಕಲ್ಲು ಡಾಕ್ಟರು ಅಂತಂದ್ಬಿಟ್ರೆ ಕನ್ನಡ ಶಾಲೆ ಮಾಸ್ತರ್ ಆಗಾರ ಯಾರ್ರಿ? ಹಿಂಗಾಗಿ ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಕೊಂಡು ಹೊಂಟವು. ಒಬ್ಬರಾದರೂ ರ್ಯಾಂಕ್ ಬಂದವ್ರು ಮಾಸ್ತರ್ ಆಗ್ರಿಪ್ಪ, ಅಕ್ಷರದಾನದಕ್ಕಿಂತ ಒಳ್ಳೇದು ಇನ್ಯಾವುದೈತ್ರಿ? ಒಬ್ಬರಾದರೂ ಮಾಸ್ತರ್ ಆಗ್ರಿಪ್ಪ. ಹೋಗ್ಲಿ, ರಿಸಲ್ಟ್ ನೋಡಿ ಏನು ಅನ್ನಿಸ್ತು ಹೇಳ್ರಿ. ರಿಸಲ್ಟ್ ನೋಡಿ ಒಂದು ಕಡೆ ಖುಷಿ ಆಯಿತು, ಓಕೆ ಬಂತು 623, ಲಾಸ್ಟ್ ಟೈಮ್ ರೆಕಾರ್ಡ್ ಇತ್ತಲ್ವಾ 623, ಓಕೆ ಆ ರೆಕಾರ್ಡ್ ಇದು ಬ್ರೇಕ್ ಮಾಡಿದೆ ಅನಿಸ್ತು. ಇನ್ನೊಂದು ಕಡೆ ಸೈನ್ಸಲ್ಲಿ 1 ಮಾರ್ಕ್ ಬರ್ತಿತ್ತು, ಅದು ಹೋಯ್ತಲ್ಲ ಅಂತ ಫೀಲ್ ಆಯಿತು. ನೀವೇನು ವರಿ ಮಾಡ್ಕೋಬೇಡ್ರಿ, ನಾನು ಕಿಮ್ಮನೆ ಅವ್ರಿಗೆ ಹೇಳ್ಬಿಟ್ಟು ಅದು 1 ಮಾರ್ಕ್ಸ್ ಎಲ್ಲ ಹೋಯ್ತು ಅಂತ ಚೆಕ್ ಮಾಡಿಸ್ತೀನಿ, ಓಕೆನಾ? ಪರವಾಗಿಲ್ಲ ನೀನು. ಹೌದಾ, ಈ ಪರವಾಗಿಲ್ವಾ?
ಓಕೆ ಕಣಮ್ಮ, ಮುಂದೆ ನಿಮಗೆ ಒಳ್ಳೇದು ಆಗಲಿ. ಹ್ಞೂ, ಡಿ ಕೆ ಶಿ ಅವರೆ, ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದ್ಬಿಡ್ತೀರಿಪ್ಪ. ನನಗೇನು ಗೊತ್ತಿಲ್ಲ, ನನಗೆ ಸದ್ಯಕ್ಕೆ ಗೊತ್ತಿಲ್ಲ. ಸದ್ಯಕ್ಕೆ ನೀವು ರೆಸ್ಟ್ ಮೂಡಲ್ಲಿ ಇದ್ದೀರಿ. ಓಕೆ ರೀಪ್ಪ, ಈ ಪಿ ಯು ಸಿ ಕ್ವಶನ್ ಪೇಪರ್ ಪದೇ ಪದೇ ಲೀಕ್ ಆದಂಗೆ ಈ ರಿಸಲ್ಟನ್ನು ಲೀಕ್ ಮಾಡ್ದಂಗೆ ಒಂದೇ ಟೈಮಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ರಿಸಲ್ಟನ್ನು ಕೊಟ್ಟಿದ್ದಕ್ಕೆ ತುಂಬ ಖುಷಿಯಾಗಿ ನಾವು ನಿಮಗೆ ಪಾರ್ಟಿ ಇಟ್ಕೊಂಡೇವಿ. ಸೊ ಹಿಂಗಾಗಿ ನೀವು ಯಾರ್ಯಾರು ಬರ್ತೀರಿ ಅಂತ ನನಗೆ ಒಂದು ಲಿಸ್ಟ್ ಕೊಡ್ರಿ. ಪಾರ್ಟಿಯವರು, ಮುಖ್ಯಮಂತ್ರಿಗಳು, ಓಕೆ, ನಮ್ಮ ಹೈಕಮಾಂಡು, ಓಕೆ, ಖರ್ಗೆ ಸಾಹೇಬರು, ಓಕೆ, ಕೃಷ್ಣ ಸಾಹೇಬರು, ಪರಮೇಶ್ವರ್ ಸಾಹೇಬರು, ಓಕೆ, ಇವೆಲ್ಲ ಬಹಳ ಹಿರಿಯರೆಲ್ಲ ಇದ್ದಾರೆ. ಮತ್ತು ಕಿಮನೆ ಅವ್ರನ್ನೇ ಬಿಟ್ಬಿಡ್ರಿಲ್ರಿಪ್ಪ, ಹೋಗ್ಲಿ ಬಿಡ್ರಿ, ನಮಗೇನು ಮಾಡೋಕ್ಕಾಗಲ್ಲ, ಅದು ನಿಮಗೆ ಬಿಟ್ಟಿದ್ದು. ಓಕೆ ರೀಪ್ಪ, ನಾಳೆ ಸರಿಯಾಗಿ ಕರೆಕ್ಟಾಗಿ ನೀವು ಸಂಜೆ 7:30 ಬಂದುಬಿಡ್ರಿ ಅಲ್ರಿಪ್ಪ. ಮತ್ತು ನೀವು ಪಾರ್ಟಿನಲ್ಲಿ ಏನಾದರೂ ಸ್ವಲ್ಪ ಒಂದು ತಟ್ಟೆಗೆ ತೊಗೋತೀರೇನು? ಯಾವುದು ಬ್ರ್ಯಾಂಡ್? ಶೀ, ನಾವೆಲ್ಲ ಪಾರ್ಟಿ ಶಿಸ್ತಿನ ಸಿಪಾಯಿ. ಹೌದಾ, ಹಂಗಿದ್ರೆ ಬೇಡ ಬಿಡ್ರಿ, ಅದನ್ನೆಲ್ಲ ಮನೆಯಾಗ ಇಟ್ಕೊಂಡ್ಬಿಡ್ರಿ. ಹ್ಮ್, ಸಿ ಎಂ ಸಾಹೇಬ್ರೆ, ಪಿ ಯು ಸಿ ರಿಸಲ್ಟ್ ಯಾವಾಗ ಕೊಡ್ತೀರಿ? ಮೋಸ್ಟ್ ಲೈಕ್ಲಿ ತಿಂಗಳಲ್ಲಿ ಆಗುತ್ತೆ. ಹೌದಾ, ಆದಷ್ಟು ಬೇಗ ಅದನ್ನು ಕೊಟ್ಬಿಡ್ರಿ, ಮತ್ತು ಅದು ಎಲ್ಲರ ಲೀಕ್ ಆಗಿದ್ರೆ ಮತ್ತೆ ಕಷ್ಟ ಆಗ್ಬಿಡ್ತದೆ, ಬೇಗ ಕೊಟ್ಬಿಡ್ರಿಪ್ಪ. ಜನಗಳೇ, ನಿಮಗೆ ಒಂದು ಸತ್ಯ ಹೇಳ್ತೇನೆ ನಾನು, ಈ ಮಕ್ಕಳು ತಗೊಂಡಿರೋಷ್ಟು ಮಾರ್ಕ್ಸ್ಗಳನ್ನು ನನಗೇನಾದರೂ ನೀನು ಮಾರ್ಕ್ಸ್ ತೊಗೋಬೇಕಂತೇಳಿ ಸಿಲೆಬಸ್ ಪುಸ್ತಕನೆಲ್ಲ ಕೊಟ್ಬಿಟ್ಟು ನನಗೊಂದು ವಾರ ಟೈಮ್ ಕೊಟ್ಟು ಎಕ್ಸಾಮ್ ಬರೆಸಿದ್ರು, ನಾನು ಇಷ್ಟು ಮಾರ್ಕ್ಸ್ ತೊಗೋತಿರಲಿಲ್ಲ. ಸೊ ಇವ್ರಿಗೆಲ್ಲರಿಗೂ ಒಂದು ಹ್ಯಾಟ್ಸಪ್ ನಾವು ಹೇಳಬೇಕು. ಇದಿಷ್ಟು ಒಂದು ಕಡೆ ಆಯ್ತು ಜನಗಳೇ, ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿದಾವೆ, ಅವು ಏನಂತ ಹೇಳ್ತೀನಿ, ಜಸ್ಟ್ ವೇಟ್ ಮಾಡಿರಿ.